ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲು ಅನೈತಿಕ ತಾಣವಾಗಿ ಮಾರ್ಪಟ್ಟಿರೋದನ್ನ ನಾವೀಗ ನೋಡ್ತಾ ಇದ್ದೇವೆ. ಎಷ್ಟು ಮದ್ಯದ ಬಾಟಲ್ಗಳು ಅಲ್ಲಿ ಬಿದ್ದಿರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇರಬಹುದು. ಗ್ಯಾಂಗ್ ರೇಪ್ ನಡೆದಂತಹ ಸ್ಥಳದಲ್ಲಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಾಡಾಗಿದೆ. ಘಟನಾ ಸ್ಥಳದಲ್ಲಿ ಮದ್ಯದ ಬಾಟಲ್ ಹಾಗೆ ಕಾಂಡಮ್ಸ್ಗಳು ಕೂಡ ಪತ್ತೆಯಾಗಿದೆ. ಮಧ್ಯಾಹ್ನ ಮತ್ತು ಸಂಜೆ ವೇಳೆ ನಿರಂತರ ಪಾರ್ಟಿ ನಡೆದಿರೋದಕ್ಕೆ ನೂರಾರು ಪುರಾವೆ ಸಿಗ್ತಾ ಇದೆ. ಅನೈತಿಕ ಚಟುವಟಿಕೆ ನಡೀತಾ ಇದ್ರೂ ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಕಣ್ಮುಚ್ಕೊಂಡು ಕುಳಿತಿದ್ಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕಿರು ಅರಣ್ಯ ಪ್ರದೇಶದಂತಿರುವ ಸ್ಥಳದ ತುಂಬೆಲ್ಲ ಮದ್ಯದ ಬಾಟಲ್ ಹರಡಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಬಸಪ್ಪ ಇದ್ದಾರೆ. ವಿನಯ್, ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲು ಅನೈತಿಕ ತಾಣವಾಗಿ ಮಾರ್ಪಾಟಾಗಿರುವಂಥದ್ದು, ಏನೆಲ್ಲ ಪುರಾವೆಗಳು ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ಸದ್ಯಕ್ಕೆ ಅಲ್ಲಿ ನಿರಂತರವಾಗಿ ಪಾರ್ಟಿ ನಡೀತಾ ಇದೆ ಅನ್ನೋದಕ್ಕೆ ಮೊದಲಿಗಿಂತ ಈ ಒಂದು ಗ್ಯಾಂಗ್ ರೇಪ್ ನಡೆದಂತಹ ಸ್ಥಳಗಳು ನಿಜಕ್ಕೂ ಕೂಡ ಒಂದ್ ರೀತಿಯ ಅನೈತಿಕ ಚಟುವಟಿಕೆಗಳ ಅಡ್ಡ ಆಗಿರುವಂತದ್ದು. ಯಾಕಂದ್ರೆ ಘಟನಾ ಸ್ಥಳಗಳಲ್ಲಿ ಬಿಯರ್ ಬಾಟಲ್ ಗಳಾಗಿರ್ಬೋದು, ಮದ್ಯದ ಬಾಟಲ್ ಗಳಾಗಿರ್ಬೋದು, ಕಾಂಡೋಮ್ಸ್ ಗಳು ಕೂಡ ಸಿಗ್ತಾ ಇರುವಂತದ್ದು ಎಲ್ಲ ಒಂದ್ ರೀತಿ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಯಾಕಂದ್ರೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಲಲಿತಾದ್ರಿಪುರಂ ಸಮೀಪ ಈ ಒಂದು ಬೆಟ್ಟದ ತಪ್ಪಲಿರುವಂತದ್ದು, ಇಲ್ಲಿ ಮಧ್ಯಾಹ್ನ ಹಾಗೂ ಸಂಜೆ ವೇಳೆ ಆದ್ರೆ ಸಾಕು ಸಾಕಷ್ಟು ರೀತಿಯ ಪಾರ್ಟಿಗಳು ಕೂಡ ನಡೀತವೆ. ಆದ್ರೆ ಇದೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಪೊಲೀಸ್ನವರು ಕಣ್ಮುಚ್ಚಿ ಕುಳಿತಿದ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗ್ತಿರುವಂತದ್ದು. ಯಾಕಂದ್ರೆ ಈ ರೀತಿಯ ಅನೈತಿಕ ಚಟುವಟಿಕೆಗಳು ಈ ಒಂದು ಜಾಗದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗಿತ್ತು. ಇಲ್ಲಿ ಪೊಲೀಸ್ ಬೀಟ್ ಅನ್ನು ಕೂಡ ಹೆಚ್ಚು ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ಒಂದು ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಈ ರೀತಿಯ ಒಂದು ಘಟನೆ ಆಗಿರುವಂತದ್ದು ನಿಜಕ್ಕೂ ಕೂಡ ಪೊಲೀಸ್ನವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಈ ಹಿಂದೆಯೂ ಕೂಡ ಜನಗಳನ್ನ ಅಡ್ಡ ಹಾಕಿ ಬೈಕ್ ಎತ್ಕೊಂಡು ಹೋಗುವಂತ ಪ್ರಕರಣಗಳು, ಕಳ್ಳತನದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ವು. ಇಷ್ಟಾದ್ರೂ ಕೂಡ ಪೊಲೀಸ್ನವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಇಂತಹ ಸ್ಥಳಗಳಲ್ಲಿ ಪೊಲೀಸ್ ಬೀಟ್ ಅನ್ನ ಹೆಚ್ಚಿಸಬೇಕಾಗಿತ್ತು. ಆದ್ರೆ ಪೊಲೀಸ್ನವರ ನಿರ್ಲಕ್ಷ್ಯದಿಂದ ಇವತ್ತು ಈ ರೀತಿಯ ಘಟನೆ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಸಾಕಷ್ಟು ರೀತಿಯ ಅವೈಜ್ಞಾನಿಕ ಅನೈತಿಕ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಾ ಇರುವಂತದ್ದು ಕೂಡ ಸಾಕಷ್ಟು ದಿನಗಳಿಂದ ಕೂಡ ಜನರಿಗೆ ಗೊತ್ತಿರುವಂತದ್ದು, ಪೊಲೀಸರು ಕೂಡ ಈ ಒಂದು ವಿಚಾರ ಗೊತ್ತಿರುವಂತದ್ದು. ಆದ್ರೆ ಈ ಒಂದು ಬಗ್ಗೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕಾಗಿತ್ತು, ಸಾಕಷ್ಟು ರೀತಿ ಎಚ್ಚರಿಕೆಯನ್ನ ಇರಬೇಕಾಗಿತ್ತು. ಯಾಕಂದ್ರೆ ಈ ಒಂದು ಪ್ರದೇಶ ಕಿರು ಅರಣ್ಯ ಪ್ರದೇಶದಂತಿದೆ, ಹಾಗಾಗಿ ಇಲ್ಲಿ ಸಾಕಷ್ಟು ರೀತಿಯ ಒಂದು ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾ ಇರುವಂತದ್ದು ಕೂಡ ಈ ಹಿಂದೆ ಸ್ಥಳೀಯರು ಕೂಡ ಪೊಲೀಸ್ನವರಿಗೆ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಂತ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಲಿಖಿತ ಇನ್ನು ವಿನ ಇದನ್ನ ನೋಡ್ತಾ ಇದ್ರೆ ಇದು ನಿರಂತರವಾಗಿ ಇಲ್ಲಿ ಪಾರ್ಟಿಗಳು ಅನೈತಿಕ ಚಟುವಟಿಕೆಗಳು ನಡೆದಿರೋದು ಕೂಡ ಕಂಡು ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ? ಯಾಕಂದ್ರೆ ಇದೊಂದು ಪ್ರವಾಸಿ ತಾಣ ಕೂಡ ಚಾಮುಂಡಿ ಬೆಟ್ಟ, ಗೊತ್ತೋ ಗೊತ್ತಿಲ್ದೇನೋ ಈ ಒಂದು ರೋಡ್ನಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದಿರ್ತಾರೆ. ಇಂಥ ಸಮಯದಲ್ಲಿ ಈ ಘಟನೆ ಆಗುವಂತಹ ನಿರೀಕ್ಷೆಯೂ ಕೂಡ ಯಾರಿಗೂ ಇರೋದಿಲ್ಲ. ಹೀಗಾಗಿ ಪೊಲೀಸರು ಯಾಕೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರೋದು ಅಂತ ಹೇಳಿ. ನಿಜಕ್ಕೂ ಲಿಖಿತ ಈ ಒಂದು ಚಾಮುಂಡಿ ಬೆಟ್ಟದ ಒಂದು ಹಿಂಭಾಗದ ಪ್ರದೇಶ ಏನಿದೆ, ಇದು ಒಂದ್ ರೀತಿಯ ಕಿರು ಅರಣ್ಯ ಪ್ರದೇಶ. ಇಲ್ಲಿ ಜನಸಂದಣಿ ಕೂಡ ಸಾಕಷ್ಟು ವಿರಳವಾಗಿರುತ್ತೆ. ಯಾಕಂದ್ರೆ ಹೆಚ್ಚು ಜನರು ಈ ಒಂದು ರಸ್ತೆಗಳಲ್ಲಿ ಓಡಾಡಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಾದಂತ ಲೇಔಟ್ ಗಳು ಇಲ್ಲ. ಜೊತೆಗೆ ಇದು ರಿಂಗ್ ರೋಡ್ ನ ಸಮೀಪ ಇರುವಂತ ಹಿನ್ನೆಲೆಯಲ್ಲಿ ಒಂದ್ ರೀತಿ ಕಿರು ಅರಣ್ಯ ಪ್ರದೇಶವಾಗಿರುವಂತದ್ದು ಇದು. ಆದ್ರೆ ಇಲ್ಲಿ ಹೆಚ್ಚು ಜನರು ಕೂಡ ಓಡಾಡಲ್ಲ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಪಾರ್ಟಿಗಳು ಕೂಡ ನಡೆಯುವಂತದ್ದು. ಸಂಜೆ ಆಯ್ತು ಅಂತಂದ್ರೆ ಯುವಕರ ಗುಂಪುಗಳು ಕೂಡ ಇಲ್ಲಿ ಬರ್ತವೆ. ಇಲ್ಲಿ ಮದ್ಯವನ್ನ ಸೇವನೆ ಮಾಡಿ ಸಾಕಷ್ಟು ರೀತಿಯ ದಾಂಧಲೆಗಳು ಕೂಡ ಹಿಂದೆ ನಡೆದಿರೋದುಂಟು. ಅಲ್ಲದೆ ಇಲ್ಲಿಗೆ ಬಂದಂತ ಸಾರ್ವಜನಿಕರ ಬೈಕ್ ಗಳನ್ನ ಕಸಿದು ಕಳ್ಳರು ದರೋಡೆ ಮಾಡಿರುವಂತ ಪ್ರಕರಣಗಳು ಕೂಡ ಇಲ್ಲಿ ದಾಖಲಾಗಿವೆ. ಇಷ್ಟಾದ್ರೂ ಸಹ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಬೀಟ್ ಅನ್ನ ನಿಯೋಜನೆ ಮಾಡಬೇಕಾಗಿತ್ತು. ಆದ್ರೆ ಈ ಒಂದು ಜಾಗದಲ್ಲಿ ಇಷ್ಟು ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಿದ್ರು ಕೂಡ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದೆ ಇವತ್ತಿನ ಘಟನೆಗೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಬೀಟ್ ಗಳನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಹಾಗಾಗಿ ಇವತ್ತು ಈ ಒಂದು ಘಟನೆ ನಡೆದಿದೆ. ಘಟನೆ ನಡೆಸಿದಂತೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಈ ಒಂದು ಜಾಗದಲ್ಲಿ ಸಾಕಷ್ಟು ಹೆಚ್ಚಿನ ಪೊಲೀಸ್ ಬೀಟ್ ಗಳನ್ನ ಹಾಕ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಇದೀಗ ನೀಡಿ ಅವರು ತೆರಳಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಬೇಕು ಅನ್ನೋ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಅದಲ್ಲದೆ ಸಿಎಂ ಆಗಿರ್ಬೋದು, ಇತರ ಜನಪ್ರತಿನಿಧಿಗಳಿಂದ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಪ್ರಕರಣವನ್ನ ಭೇದಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ರೀತಿಯ ಒತ್ತಡ ಕೂಡ ಏರ್ಬರ್ತಾ ಇರುವಂತದ್ದು. ಲಿಖಿತ
ವಿನಯ್, ಈ ಒಂದು ರಸ್ತೆಯಲ್ಲಿ ಹೋಗೋದ್ರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಕಿರುವರಣ್ಯ ಪ್ರದೇಶ ಸಾಕಷ್ಟು ಬಾರಿ ಚಿರತೆ ಕಾಣಿಸ್ಕೊಂಡಿರೋದು ಕೂಡ ಅಲ್ಲೇ ಆಗಿರೋದ್ರಿಂದ ಆ ಒಂದು ರಸ್ತೆಯನ್ನ ಪ್ರವೇಶ ನಿರ್ಬಂಧಿಸಬಹುದಲ್ವಾ ಅಥವಾ ಆ ರಸ್ತೆ ಮೂಲಕ ಬೇರೆ ಯಾವುದಾದರೂ ಸ್ಥಳಕ್ಕೆ ಮಾರ್ಗ ಸಂಪರ್ಕ ಮಾಡುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ಈ ಒಂದು ಪ್ರದೇಶ ಕಂಪ್ಲೀಟ್ ಆಗಿ ಒಂದು ರೀತಿಯ ನಿರ್ಜನ ಪ್ರದೇಶ, ಯಾಕಂದ್ರೆ ಈ ರಸ್ತೆ ಮೂಲಕ ಸಾರ್ವಜನಿಕರು ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದೊಂದು ರಸ್ತೆ ಅಂದ್ರೆ ರಿಂಗ್ ರಸ್ತೆಯ ಒಳಭಾಗದಲ್ಲಿರುವಂತ ಸರ್ವಿಸ್ ರಸ್ತೆಗೆ ಈ ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಅಂದ್ರೆ ಇಲ್ಲಿ ಅಕ್ಕಪಕ್ಕ ಹೊಸದಾಗಿ ಲೇಔಟ್ ಗಳು ಆಗ್ತಾ ಇದಾವೆ. ಆ ಒಂದು ಲೇಔಟ್ ಗಳ ಅಭಿವೃದ್ಧಿಗೋಸ್ಕರ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. ಆದ್ರೆ ಆ ಒಂದು ಲೇಔಟ್ ಗಳು ಇನ್ನೂ ಕೂಡ ಯಾವುದೇ ಮನೆಗಳು ನಿರ್ಮಾಣವಾಗಿಲ್ಲ, ಖಾಲಿ ಲೇಔಟ್ ಗಳು ಕೂಡ ಸುತ್ತಮುತ್ತ ಇರುವಂತದ್ದು. ಹಾಗಾಗಿ ಈ ಒಂದು ರಸ್ತೆ ಸಾಕಷ್ಟು ನಿರ್ಜನ ಪ್ರದೇಶವಾಗಿರುವಂತದ್ದು. ಈ ಹಿಂದೆ ಕೂಡ ಸಂಜೆ 6 ಗಂಟೆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರನ್ನ ನಿರ್ಬಂಧವನ್ನ ಇರಲಾಗಿತ್ತು. ಯಾರು ಯುವಕ ಯುವತಿಯರು ಹೋಗ್ತಾರೆ ಅಂತವ್ರನ್ನ ತಡೆದು ವಾಪಸ್ ಕಳಿಸುವಂತ ಕೆಲಸ ಕೂಡ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕಾರ್ಯಾಚರಣೆಯನ್ನ ಪೊಲೀಸರು ಸ್ಥಗಿತಗೊಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕಡೆ ಭಾಗಕ್ಕೂ ಕೂಡ ಹೆಚ್ಚಿನ ಸಾರ್ವಜನಿಕರು ಬರ್ತಾ ಇರೋದು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತದ್ದು. ಇದರ ಮೇಲೆ ಪೊಲೀಸ್ನವರು ನಿಗಾವನ್ನ ಇಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವಾಗಿ ಪೊಲೀಸ್ನವರು ನಿರ್ಲಕ್ಷ್ಯ ವಹಿಸುತ್ತೆ ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಸಂಜೆ ವೇಳೆಗೆ ಈ ಒಂದು ರಸ್ತೆಯಲ್ಲಿ ಒಂದು ಪೊಲೀಸ್ ಬೀಟ್ ಆಗ್ಲಿ ಅಥವಾ ಯಾರಾದ್ರೂ ಸಿಬ್ಬಂದಿಗಳು ನಿಯೋಜನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರೆ ಈ ರೀತಿಯ ಅನೈತಿಕ ಚಟುವಟಿಕೆಗಳನ್ನ ತಡೆಯಬಹುದಾಗಿತ್ತು. ಜೊತೆಗೆ ಇಂತಹ ಘಟನೆಗಳು ನಡೆದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಬಹುದಾಗಿತ್ತು. ಆದ್ರೆ ಈ ಒಂದು ಘಟನಾ ಸ್ಥಳ ಏನಿದೆ ನಿಜಕ್ಕೂ ಕೂಡ ಒಂದ್ ರೀತಿ ಜನನಿಬಿಡ ಪ್ರದೇಶ. ಜೊತೆಗೆ ರಿಂಗ್ ರಸ್ತೆ ಒಳಭಾಗದಲ್ಲಿರುವಂತ ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ಸಿಸಿಟಿವಿಗಳಾಗ್ಲಿ ಅಥವಾ ಇಂತಹ ಪ್ರದೇಶಗಳಿಗೆ ನಿರ್ಬಂಧ ಇರುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳದಂತ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಘಟನೆ ಇವತ್ತು ನಡೆದಿದೆ. ಹಾಗಾಗಿ ಪೊಲೀಸ್ನವರು ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕು. ಮೈಸೂರಿನ ಚಾಮುಂಡಿ ಬೆಟ್ಟದ ಸುತ್ತ ಇರುವಂತ ಈ ರೀತಿಯ ಹಲವು ಪ್ರದೇಶಗಳೇನಿವೆ ಅಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅನ್ನೋದು ಕೂಡ ಸ್ಥಳೀಯರ ಒತ್ತಾಯವಾಗ್ತಾ ಇರುವಂತದ್ದು. ಲಿಖಿತ ಧನ್ಯವಾದ ವಿನಯ್ ಬಸಪ್ಪ ತಮ್ಮೆಲ್ಲ ಮಾಹಿತಿಗೆ.